ದೆವ್ವ ಬಂದಿದೆ ಅಂತ ಅನ್ಕೊಳ್ಳೋದೇ ದೊಡ್ಡ ಪ್ರಾಣಿ ಹಾಗೂ ಮನುಷ್ಯರಿಗೆ ಚಿತ್ರಹಿಂಸೆಯನ್ನ ಕೊಡೋದನ್ನ ನಿಮ್ಗೆ ಗಮನಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ಈ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಡಿಯೋಗಳು ಯಾವುದೇ ಧರ್ಮ ಜಾತಿ ವ್ಯಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ಯಾವುದೇ ಧರ್ಮ ಜಾತಿಯ ವಿರುದ್ಧವೂ ಅಲ್ಲ. ಈ ವಾಹಿನಿಯ ವಿಡಿಯೋ ಮೂಲಕ ಯಾವುದೇ ವೈಯಕ್ತಿಕ ನಂಬಿಕೆ ಹಾಗೂ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವಿರುವುದಿಲ್ಲ. ಒಂದು ವೇಳೆ ಮೇಲ್ಕಂಡ ಯಾವುದೇ ವಿಚಾರಕ್ಕೆ ಧಕ್ಕೆ ಬಂದಲ್ಲಿ ಅದು ನಮ್ಮ ಉದ್ದೇಶವೂ ಅಲ್ಲ, ನಾವು ಜವಾಬ್ದಾರರೂ ಅಲ್ಲ. ಈ ವಿಡಿಯೋಗಳ ನಿಜವಾದ ಉದ್ದೇಶ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡುವ ವ್ಯಕ್ತಿಗಳ ನಿಜ ಸ್ವರೂಪವನ್ನು ಬಯಲಿಗೆಳೆಯುವುದಷ್ಟೇ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ವ್ಯಕ್ತಿಯ ಮೈಹೊಕ್ಕಿದ್ದ ಭೂತವನ್ನು ಬಿಡಿಸುವ ವಿಡಿಯೋ ವೈರಲ್ ಆಗಿತ್ತು. ಇನ್ನು ದೆವ್ವ ಬಂದಿದೆ ಅಂತ ತಿಳ್ಕೊಂಡು ಅಲ್ಲೆಲ್ಲ ಹೋಗಿ ಚಾವಟಿ ಲೋಡ್ಸೋದು, ಬೇವಿನ ಸೊಪ್ಪು ಲೋಡ್ಸೋದು, ಮಶನಕ್ಕೆ ಕರ್ಕೊಂಡು ಹೋಗೋದು, ಮಧ್ಯರಾತ್ರಿ ಅಲ್ಲೆಲ್ಲ ಪ್ರಾಣಿ ಬಲಿ ಕೊಡುವಂಥದ್ದು. ಈ ವಿಡಿಯೋ ಕುರಿತು ಪರ ವಿರೋಧದ ಚರ್ಚೆ ಜೋರಾಗೆ ನಡೆಯುತ್ತಿತ್ತು. ಒಬ್ಬ ವ್ಯಕ್ತಿಯ ದೇಹದೊಳಗೆ ಭೂತ ಸೇರುವುದಾದರೂ ಹೇಗೆ? ಈ ರೀತಿ ಮಾಡುವುದರಿಂದ ಆತನ ಮೈ ಹೊಕ್ಕಿರುವ ಭೂತ ಹೊರಟು ಹೋಗುತ್ತದೆಯೇ? ಈ ರೀತಿ ನೂರಾರು ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಓಡಾಡುತ್ತಿದ್ದವು. ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನ ಕೆಲವರು ಇದನ್ನು ಬಂಡವಾಳ ಮಾಡಿಕೊಂಡು ಕೆಲವು ಮೂಢನಂಬಿಕೆಗಳನ್ನ ಜನರ ಮೇಲೆ ಏರಿ ಅವರು ಮೋಸವನ್ನು ಮಾಡ್ತಾರೆ. ಹುಲಿಕಲ್ ನಟರಾಜ್ ಅವರಿಗೆ ಈ ವಿಡಿಯೋವನ್ನು ತೋರಿಸಿದ ತಂಡ ಇದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕೆಂದು ಕೇಳಿಕೊಂಡೆವು. ನೀವೀಗ ಈ ಸನ್ನಿವೇಶ ನೋಡ್ತಾ ಇದ್ದೀರಿ, ಆತನಿಗೆ ಖಂಡಿತ ದೆವ್ವ ಆಗಲಿ ಆತ್ಮ ಆಗಲಿ ಇಟ್ಕೊಂಡಿಲ್ಲ. ಅವನು ಉನ್ಮಾದಕ್ಕೊಳಗಾಗಿದ್ದಾನೆ. ಅವನ ದೇಹದ ಲ್ಯಾಂಗ್ವೇಜ್ ಬದಲಾವಣೆಯಾಗಿದೆ, ವರ್ತನೆ ಬದಲಾವಣೆಯಾಗಿದೆ. ಇದಕ್ಕೆ ನಾವು ಆಪ್ತ ಸಮಾಲೋಚನೆ ಮಾಡಿಸ್ಬೇಕು. ಅವನ ಮನಸ್ಸಿನ ಒಳಗಡೆ ಇರುವಂಥ ವೇದನೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು, ಮತ್ತು ಆ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತಕ್ಕಂಥ ಮೂಲವನ್ನು ಹುಡುಕ್ಬೇಕು. ನಾವಿವತ್ತು ಬೆಂಕಿ ಹತ್ಕೊಂಡಿದೆ, ಬೆಂಕಿ ಆರಿಸ್ಲಿಕ್ಕೆ ಹೋಗ್ತೀವಿನ ಬೆಂಕಿ ಎಲ್ಲಿಂದ ಹೇಗೆ ಹತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ಅವನು ಕರ್ಕೊಂಡೋಗಿ ಮತ್ತಷ್ಟು ಉದ್ವೇಗಕ್ಕೊಳಗಾಗುವಂತೆ, ವಿಚಿತ್ರ ವರ್ತನೆಗೊಳಗಾಗುವಂತೆ ಈ ಸನ್ನಿವೇಶ ಅಲ್ಲಿ ಕಾಣ್ತಾ ಇದೆ. ಇಂಥ ಸನ್ನಿವೇಶಗಳಿಗೆಲ್ಲ ಕರ್ಕೊಂಡು ಹೋಗ್ಬೇಕಾಗಿರೋದು ಇದಿನ್ನೂ ಮತ್ತಷ್ಟು ಪ್ರೇರಣೆ ಕೊಡುತ್ತೆ. ಖಂಡಿತವಾಗಿಯೂ ಯಾವುದೇ ದೆವ್ವ ಆಗಲಿ ಪಿಶಾಚಿ ಆಗಲಿ ಪ್ರಪಂಚದಲ್ಲಿ ಇಲ್ಲ. ಇದನ್ನು ಸುಳ್ಳು ಹೇಳಿಕೊಂಡು ಅವರು ಬಂಡವಾಳ ಮಾಡ್ಕೋತಾರೆ. ನಾನು ಒಬ್ಬ ಮನೋವೈದ್ಯನಾಗಿ ಹೇಳ್ತೇನೆ, ಯಾವುದೇ ಜನರು ಇದಕ್ಕೆ ತುತ್ತಾಗಬೇಡಿ. ನಮ್ಮ ಹತ್ರ ಕೆಲವರು ಪುರೋಹಿತರು ಮಾಟ ಮಂತ್ರ ಬಿಡಿಸೋರೆಲ್ಲ ಬಂದು ಚಿಕಿತ್ಸೆನ ತಗೊಂಡು ಹೋಗ್ತಾರೆ. ಇದೇನೆಂದರೆ ಪ್ರಾಣಿ ಹಿಂಸೆ ಮಾಡೋದು, ಜನರಿಗೆ ಹಿಂಸೆ ಮಾಡುವಂಥದ್ದು ದೆವ್ವ ದೇವರ ಹೆಸರಿನಲ್ಲಿ, ಇದು ಶಿಕ್ಷಾರ್ಹ. ಇದಕ್ಕೆ ಪ್ರೇರೇಪಣೆ ಮಾಡಿದವರು ಮತ್ತು ಭಾಗವಹಿಸಿದರು ಇಬ್ಬರೂ ಕೂಡ ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ. ಮನಸ್ಸು ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅದರಂತೆ ನಮ್ಮ ಬದುಕು ನಿರ್ಧಾರ ಆಗುತ್ತೆ. ನಾವು ಮನಸ್ಸು ಓದಂತೆ ಹರಿಯ ಬಿಟ್ಟರೆ ಅಲ್ಲಿ ಶಕ್ತಿ ವ್ಯಯ ಆಗುತ್ತೆ, ಬೇರೆಯ ರೀತಿ ಶಕ್ತಿ ಪರಿವರ್ತನೆ ಆಗುತ್ತೆ. ಅದನ್ನು ನಾವು ಗಮನಿಸಬೇಕಾಗುತ್ತೆ. ನಾನಿಲ್ಲಿ ಭಕ್ತಿ, ಯುಕ್ತಿ ಮತ್ತು ಶಕ್ತಿ ಅಂತ. ಭಕ್ತಿ ಅಂತಂದರೆ ದೃಢ ನಿರ್ಧಾರ, ಯುಕ್ತಿ ಅಂದರೆ ವಿವೇಚನೆ ಆಲೋಚನೆ ಮಾಡುವಂಥದ್ದು. ಇವೆರಡೂ ಸರಿಯಾಗಿ
ಅರ್ಥೈಸಿಕೊಂಡಾಗ ಮಾತ್ರ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನೇ ದೃಢ ಮನಸ್ಸು ಅಂತ ಹೇಳಿ ನಾವು ಕರಿತೀವಿ. ಈ ಥರ ಒಂದು ದುರ್ಬಲ ಮನಸ್ಸಿರುವಂಥವ್ರು, ಈ ಥರ ಅತಿಯಾದ ನಂಬಿಕೆ ಇಟ್ಕೊಂಡಿರುವಂಥವ್ರನ್ನ ತುಂಬ ಭಯಾನಕ ರೀತಿಯಲ್ಲಿ ಅವ್ರಿಗೆ ಭಯಪಡಿಸಿ ಒಂದು ಮೂಢನಂಬಿಕೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಅದು ಪರಿಹಾರ ಆಗೋದಿಲ್ಲ. ಯಾಕಂದರೆ ಸಮಸ್ಯೆ ಏನೋ ಇರುತ್ತೆ, ಒಂದು ಕೋಳಿ ಕಚ್ತಾ ಇದ್ದಾನೆ ಅಥವಾ ಯಾವುದೋ ರೀತಿಯಲ್ಲಿ ಯಾರೋ ರೀತಿಯಲ್ಲಿ ಬೇರೆ ವ್ಯಕ್ತಿ ರೀತಿಯಲ್ಲಿ ಮಾತಾಡಿದ್ದ ಒಂದು ಕ್ಷಣಕ್ಕೆ ಒಂದು ಜೀವನದಲ್ಲಿ ಬದಲಾವಣೆ ತರೋದು ಅಸಾಧ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಆ ವ್ಯಕ್ತಿ ಕೂಡ ಒಂದು ಮನುಷ್ಯ, ಅವನಿಗೂ ರಕ್ತ ಚಲನೆ ಆಗಲೇಬೇಕು, ಅವನೇ ದೂಡಾಡಲೇಬೇಕು, ಅವನು ಊಟ ಮಾಡಲೇಬೇಕು. ಸೊ ಇಂತಹ ಒಂದು 21ನೇ ಶತಮಾನ ಸೈಂಟಿಫಿಕ್ ಅಂತ ಸೈಂಟಿಫಿಕ್ ವರ್ಲ್ಡ್ ಅಂತ ಏನು ಹೇಳ್ತೀವಿ, ಯಾವುದೇ ರೀತಿಯಾದ ಒಂದು ಅತಿಯಾದ ಗೊತ್ತಿಲ್ಲದಿರೋ ಶಕ್ತಿ ಯಾವುದೇ ವ್ಯಕ್ತಿಯನ್ನು ಆವರಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಮಾನ್ಯವಾಗಿ ಉದ್ದೇಶಪೂರ್ವಕವಾಗೇ ಇರುತ್ತೆ. ಸೊ ಏನೋ ಒಂದು ಲಾಭಕ್ಕೋಸ್ಕರ ಆದರೂ ಮಾಡ್ತಾ ಇರ್ತಾರೆ. ಸೊ ಅಂಥ ಒಂದು ಎನ್ವಿರಾನ್ಮೆಂಟ್, ಅಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಜನರು ನಂಬಿಕೆ ಕೂಡ ಅಲ್ಲಿ ಅತಿಯಾಗಿ ನಂಬಕ್ಕೆ ಶುರು ಮಾಡ್ತಾ ಇರ್ತಾರೆ. ಇದನ್ನೇನು ಮಾಡ್ತಾರೆ, ಅವರೆಲ್ಲ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಜನನ ಸೇರಿಸಿ, ಸೊ ಜನರಲ್ಲಿ ಈ ಥರ ಒಂದು ನಡೆಯುತ್ತೆ, ಹಿಂಗಿರುತ್ತೆ ಅಂತ ಒಂದು ಯಾವುದೋ ಒಂದು ಎರಡು ಉದಾಹರಣೆ ಮೂರು ಉದಾಹರಣೆ ತೋರಿಸ್ಬಿಟ್ಟು ಜನರಲ್ಲಿ ಒಂದು ಮೂಢನಂಬಿಕೆ ಮನೋಭಾವವನ್ನು ಅತಿಯಾಗಿ ಹೆಚ್ಚಿನಾಗಿ ಬೀಳೋ ರೀತಿ ಮಾಡ್ತಾ ಇರ್ತಾರೆ. ರಾಜರಾಜೇಶ್ ಕೊಲ್ಲೂರ್ ಮೂಕಾಲ್ಕೆ ಆಗೊಂಡು ಅರ್ಣ ಆಗಬಾರ್ದು ತಕ್ಕ ಮಕ್ಕಳಿಗೆ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿ ಈ ರೀತಿ ಏನನ್ನ ಸ್ವಭಾವ ಮಾಡ್ತಾ ಇದ್ದಾನೆ ಅಂತ ಇದ್ರೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಲಾಭ ಇದೆಯಾ ಅವರಿಗೆ ಇದರಿಂದ, ಇಲ್ಲ ಇದೊಂದು ಭಯ ಹುಟ್ಟಿಸೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ಸೊ ಬೇರೆ ಏನು ಕಾರಣ ಇರ್ಬೋದು, ಹೇಳಿದಾಗೆ ಯಾವುದೇ ರೀತಿಯಾದ ಮನಸ್ಸಿಗೆ ನೋವಾಗುವಂಥ ಸಂಗತಿಗಳಿರ್ಬೋದು, ಅತ್ಯಂತ ಆತಂಕ ಬೀಳುವಂಥ ಸಂಗತಿ ಇರ್ಬೋದು. ಸೊ ಈ ಥರ ಜನದ ಎರಡನೇ ರೀತಿ ಹೇಳಿದ್ನಲ್ವ, ಈ ಥರ ಜನಗಳಿಗೆ ಅತ್ಯವಶ್ಯಕವಾದದ್ದು ಏನಂತಂದರೆ ಒಂದು ಫಸ್ಟ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಸೊ ಅವ್ರು ಯಾಕೆ ಈ ರೀತಿ ಆಡ್ತಾ ಇದ್ದಾರೆ, ಏನು ಅವರಲ್ಲಿ ದುರ್ಬಲವಾಗಿ ಇರುವಂತಹ ಇದಕ್ಕೆ ಕಾರಣ ಏನೇನು ಅಂತ ತಿಳ್ಕೊಳ್ಬೇಕಾಗತ್ತೆ. ಅವ್ರಿಗೆ ಒಂದು ಸಕಾರಾತ್ಮಕ ಆಲೋಚನೆಯನ್ನು ಬರುವಂತಹ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಕೋಪಿಂಗ್ ಸ್ಕಿಲ್ಸ್ ಅಂದರೆ ಅವ್ರು ಯಾವ ರೀತಿ ಅದನ್ನು ನಿಭಾಯಿಸಬೇಕು, ಕಷ್ಟ ಅಥವಾ ಆಲೋಚನೆಗಳು ಸ್ಟ್ರೆಸ್ ಅಂತ ಒತ್ತಡ ಅಂತ ಬಂದಾಗ ಅವರು ಅದನ್ನು ನಿಭಾಯಿಸೋ ಶಕ್ತಿನ ಹೆಂಗೆ ಬೆಳೆಸ್ಕೋಬೇಕು ಅಂತ ಕೆಲವು ಅಂಶಗಳನ್ನ ನಾವು ಅವ್ರಿಗೆ ಪಾಸಿಟಿವ್ ಆಗಿ ಅವ್ರಿಗೆ ಹೇಳ್ತಾ ಬಂತಂದ್ರೆ ಅವರು ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದು ಟ್ರೀಟ್ಮೆಂಟ್, ಎರಡನೇ ಟ್ರೀಟ್ಮೆಂಟ್ ಏನಂತ ಅಂದರೆ ಅದಕ್ಕೆ ಔಷಧಿ, ಔಷಧೋಪಚಾರ ಕೂಡ ಅತ್ಯಂತ ಮುಖ್ಯ. ಕೆಲವರಿಗೆ ಸ್ಟ್ರೆಸ್ಸು ತಾವು ಇರೋ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಆ ಕ್ಷಣಕ್ಕೆ ಹೊರಗಡೆ ಬರೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಒಂದು 3 ತಿಂಗಳು 6 ತಿಂಗಳು ಅಂತ ಏನು ಟ್ರೀಟ್ಮೆಂಟ್ ಕೋರ್ಸ್ ಇರುತ್ತೆ. ಸೊ ಸೈಕ್ಯಾಟ್ರಿಸ್ಟ್ ಬಳಿ ಹೋಗಿ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಕೌನ್ಸಿಲಿಂಗ್ ತೊಗೊಂಡ್ರೆ ಇದರಿಂದ ಹೊರಗೆ ಬರೋಕ್ಕೆ ಅತ್ಯಂತ ಸುಲಭವಾದ ವಿಷಯ ಆಗಿರುತ್ತೆ. ಇಂಥ ವರ್ತನೆಗಳಿಗೆ ಕಾರಣವಾದ ವ್ಯಕ್ತಿಗಳನ್ನು ಸಮಾಧಾನ ಕೇಂದ್ರಗಳಿಗೆ ಸೈಕಿಯಾಟ್ರಿಸ್ಟ್ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗುತ್ತೆ. ಆಗ ಸಮಾಧಾನ ಸಿಗುತ್ತೆ, ನಿಧಾನವಾಗಿ ಅವರು ಹತೋಟಿಗೆ ಬರ್ತಾರೆ, ನಮ್ಮಂತೆ ಅವರು ಜೀವನವನ್ನು ರೂಪಿಸ್ಕೊಳ್ತಾರೆ. ಆದರೆ ಈ ಥರದ ವರ್ತನೆಗೊಳಗಾದಂಥ ವ್ಯಕ್ತಿಗಳನ್ನು ಈ ಕಡೆ ಮಶಣಕ್ಕೋ ಅಥವಾ ಇನ್ನೆಲ್ಲ ಚಾವಟಿ ಓಡಿಸೋರ ಹತ್ರ ಕರ್ಕೊಂಡೋದ್ರೆ ಅವರು ಮತ್ತಷ್ಟು ಉದ್ದೀಪನಗೊಳ್ಳುವಂತೆ ಮಾಡಿ ಇರುವ ನೋವಿಗಿಂತ ಇನ್ನೂ ಹೆಚ್ಚು ನೋವುಗಳನ್ನು ಕೊಟ್ಟು ಆ ಕ್ಷಣ ಆ ಸಮಾಧಾನ ಆಯಿತು ಅಂತ ಹೇಳ್ತಾರೆ. ಆದರೆ ಅದು ಪರ್ಮನೆಂಟ್ ಸೋರ್ಸ್ ಅಲ್ಲ, ಯಾಕೆಂದರೆ ಅವರೊಳಗಡೆ ಒಂದು ನೋವಿದೆ, ಇನ್ನಷ್ಟು ನೋವು ಕೊಡೋದು, ಇನ್ನಷ್ಟು ಉದ್ದೀಪನಗೊಳಿಸೋದು, ಅವರು ಉದ್ರೇಕಕ್ಕೊಳಗಾಗುವಂಥದ್ದು. ದಯವಿಟ್ಟು ಇಂತಹ ಕೆಲಸಗಳನ್ನು ಮಾಡಬೇಡಿ. ನಿಮಗೆ ಈ ಥರದ್ದು ನಿಮ್ಮ ಸುತ್ತಮುತ್ತ ಇದ್ದಂಥ ಕಂಡು ಬಂದರೆ ದಯಮಾಡಿ ನಮಗೆ ಕೆಳಗೆ ಕಾಣಿಸುವಂತಹ ಮೊಬೈಲ್ಗಳಿಗೆ ಕಾಲ್ ಮಾಡಿ ನಿಮ್ಮೊಂದಿಗೆ ಅವರೊಂದಿಗೆ ನಾವೊಂದಿಷ್ಟು ಆಪ್ತ ಸಮಾಲೋಚನೆ ಮಾಡಿ ನಿಧಾನವಾಗಿ ನಮ್ಮ ಸ್ಥಿತಿಗೆ ತರುವಂತೆ ಮಾಡುವಂಥದ್ದೇ ನಿಜವಾದ ಧರ್ಮ, ನಾವು ತರ್ತೇವೆ. ನಮಸ್ಕಾರ. ಈ ವಿಡಿಯೋಗಳು ಮನೋರಂಜನೆಗೋಸ್ಕರ ಅಲ್ಲ, ಜನಜಾಗೃತಿಗಾಗಿ. ಈ ವಿಡಿಯೋಗಳಿಂದ ಎಷ್ಟೋ ಜನರು ಜೀವ ಉಳಿಸಿಕೊಂಡಿದ್ದಾರೆ, ಎಷ್ಟೋ ಮೋಸಗಾರರ ಬಣ್ಣ ಬಯಲಾಗಿದೆ. ನನ್ನ ಇಡೀ ಪ್ರಾಣವನ್ನು ಒತ್ತೆ ಇಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾದ ಇಷ್ಟೇ, ಈ ವಿಡಿಯೋಗಳನ್ನು ನೀವು ನೋಡಿದ್ದಲ್ಲದೆ ಮನೆ ಮನಗಳಿಗೆ ಹಳ್ಳಿಗಳಿಗೆ ಕಳಿಸ್ಕೊಡ್ಬೇಕಾಗಿದೆ. ನನ್ನ ಹೋರಾಟದೊಂದಿಗೆ ನೀವು ಕೈ ಜೋಡಿಸಿ. ನಮಸ್ಕಾರ.